ನೋಡಿ, ವರದಿ ಬಗ್ಗೆ ಆತಂಕ ಇದ್ದಂಥದ್ದು ನಿಜ. ಇವತ್ತು ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿದೆ, ಇಡೀ ದೇಶದಲ್ಲಿ, ರಾಜ್ಯ ಅಷ್ಟೇ ಅಲ್ಲ, ಮಾನ್ಯ ರಾಹುಲ್ ಗಾಂಧಿಯವರೇ ಹೇಳಿದ್ದಾರೆ, ಇಡೀ ದೇಶದಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಎಲ್ರಿಗೂ ಗೊತ್ತಾಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಜಾತಿ ಗಣತಿ ಆಗಬೇಕು ಅಂತೇಳಿ ಹೇಳಿ, ಜಾತಿ ಗಣತಿ ಮಾಡೋದರಲ್ಲಿ ಯಾರದ್ದೂ ವಿರೋಧ ಇಲ್ಲ. ಆದರೆ ಈಗಾಗಲೇ ಏನು ಜಾತಿ ಗಣತಿ ಆಗಿದೆ ಅಥವಾ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಬಗ್ಗೆ ವರದಿ ಈಗ ಸರ್ಕಾರಕ್ಕೆ ಬಂದಿದೆ, ಅದರ ಬಗ್ಗೆ ಏನು ಅನೇಕ ಸಮುದಾಯದವರ ಆತಂಕಗಳಿದ್ದಾವೆ, ಆ ಆತಂಕಗಳು ನಿವಾರಣೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ಸಚಿವ ಸಂಪುಟದಲ್ಲಿ ವಿಸ್ತೃತವಾದಂಥ ಒಂದು ಚರ್ಚೆ ಆಗ್ತದೆ, ಆ ಚರ್ಚೆಯಲ್ಲಿ ನಾನು ಭಾಗಿಯಾಗ್ತೇನೆ, ನನ್ನ ಅನಿಸಿಕೆಯನ್ನು ಹೇಳುತ್ತೇನೆ. ಮತ್ತು ನಾವೆಲ್ಲ ಸರ್ಕಾರದಲ್ಲಿದ್ದೀವಿ, ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇವತ್ತು ಗೊತ್ತಾ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಲಿ.